ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಅಮೆಜಾನ್ ಪ್ರೈಮ್ಗೆ ಡಿಜಿಟಲ್ ಹಕ್ಕುಗಳನ್ನ ಸೇಲ್ ಮಾಡುವ ಮೂಲಕ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಿತ್ರದ ನಂತರ ಅತಿ ದೊಡ್ಡ ಮೊತ್ತಕ್ಕೆ ಸೇಲ್ ಆದ ಚಿತ್ರ ಎಂಬ ಹೆಗ್ಗಳಿಕೆಯನ್ನ ಪಡೆದಿತ್ತು. ಇದೀಗ ಅಂಥದ್ದೇ ಮತ್ತೊಂದು ದಾಖಲೆಯನ್ನ ಯಜಮಾನ ಚಿತ್ರ ಮಾಡಿದೆ. ಯಜಮಾನ ಸಿನಿಮಾ ಕಳೆದ ವಾರವಷ್ಟೇ ಅದ್ದೂರಿಯಾಗಿ ತೆರೆ ಕಂಡಿದ್ದು, ಕ್ಲಾಸ್ ಮತ್ತು ಮಾಸ್ ಪ್ರೇಕ್ಷಕರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಜಗತ್ತಿನಾದ್ಯಂತ ಬಿಡುಗಡೆಯಾಗಿದ್ದ ಯಜಮಾನ ಯುಎಸ್ ಮತ್ತು ಕೆನಡಾದಲ್ಲಿ ಈ ವಾರ ಚಿತ್ರಮಂದಿರಕ್ಕೆ ಬರ್ತಿದೆ. March 8 ದರ್ಶನ್ ಸಿನಿಮಾ ವಿದೇಶದಲ್ಲಿ ಅದ್ದೂರಿಯಾಗಿ ಎಂಟ್ರಿ ಆಗ್ತಿದ್ದು, ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಬರೆತಿದೆ. ಹೌದು, ಸದ್ಯದ ಮಾಹಿತಿಯ ಪ್ರಕಾರ ಉತ್ತರ ಅಮೆರಿಕದಲ್ಲಿ 55 ಅಧಿಕ ಸ್ಥಳಗಳಲ್ಲಿ ಕನ್ನಡದ ಸಿನಿಮಾ ತೆರೆ ಕಾಣುತ್ತಿರುವುದು ಇದೇ ಮೊದಲು ಎನ್ನಲಾಗುತ್ತಿದೆ. ಈಗಾಗಲೇ ಕರ್ನಾಟಕ ಹಾಗೂ ಹೊರ ರಾಜ್ಯಗಳಲ್ಲಿ ಯಜಮಾನ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು, ಬಾಕ್ಸ್ ಆಫೀಸ್ನಲ್ಲೂ ಭರ್ಜರಿ ಬಿಸ್ನೆಸ್ ಮಾಡ್ತಿದೆ. ಇದೀಗ ಹೊರದೇಶಗಳಲ್ಲಿಯೂ ಹೆಚ್ಚು ಶೋಗಳನ್ನ ಕಾಣಲಿದ್ದು, ಅಲ್ಲಿಯೂ ಅಬ್ಬರಿಸುವ ಸೂಚನೆ ಸಿಕ್ಕಿದೆ. ಇನ್ನುಳಿದಂತೆ ಪಿ ಕುಮಾರ್ ಮತ್ತು ಹರಿಕೃಷ್ಣ ನಿರ್ದೇಶನ ಮಾಡಿರುವ ಈ ಚಿತ್ರವನ್ನ ಬಿ ಸುರೇಶ್ ಮತ್ತು ಶೈಲಜಾ ನಾಗ್ ದಂಪತಿಗಳು ನಿರ್ಮಾಣ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ, ತಾನ್ಯಾ ಹೂಪ್, ದೇವರಾಜ್, ರವಿಶಂಕರ್, ಠಾಕೂರ್, ಅನೂಪ್ ಸಿಂಗ್, ಧನಂಜಯ್, ಸಾಧು ಕೋಕಿಲ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಈ ಚಿತ್ರದಲ್ಲಿ ಇದೆ.